ಏಷ್ಯನ್ ಪ್ಯಾರಾ ಗೇಮ್ಸ್ ನಲ್ಲಿ ದ್ವಿತೀಯ ಸ್ಥಾನವನ್ನ ಕೂಡ ಪಡೆದುಕೊಂಡು ಬೆಳ್ಳಿ ಪದಕವನ್ನ ತಂದಿರತಕ್ಕಂತ ಕಲ್ಪತರು ನಾಡಿನ ಹೆಮ್ಮೆಯ ಪುತ್ರ ಶರತ್ಗೆ ನಿವೃತ್ತ ಎಸಿಪಿ ಲೋಕೇಶ್ವರ್ ಅವರು ಹಾಗೆ ಜೇಮ್ಸ್ ಫೌಂಡೇಶನ್ ಹಾಗೂ ತಿಪಟೂರು ತಾಲೂಕು ಆಡಳಿತ ವತಿಯಿಂದ ಅದ್ದೂರಿಯಾಗಿ ಸ್ವಾಗತವನ್ನ ಕೂಡ ಮಾಡಲಾಗಿದೆ. ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗಬಹುದು. ಚೀನಾದಲ್ಲಿ ನಡೆದಂತಹ ಏಷ್ಯನ್ ಪ್ಯಾರಾ ಗೇಮ್ಸ್ ನಲ್ಲಿ 1500 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನವನ್ನ ಗಳಿಸಿ ದೇಶಕ್ಕೆ ಹೆಮ್ಮೆಯನ್ನ ತಂದಿರತಕ್ಕಂತ ಬೆಳ್ಳಿ ಪದಕವನ್ನ ಗಳಿಸೋದ್ರ ಮುಖಾಂತರ ದೇಶಕ್ಕೆ ಹೆಮ್ಮೆ ತಂದಿರತಕ್ಕಂತ ತಿಪಟೂರಿನ ಶರತ್ಗೆ ನಿವೃತ್ತ ಎಸಿಪಿ ಲೋಕೇಶ್ವರ್ ಹಾಗೆ ಜೇಮ್ಸ್ ಫೌಂಡೇಶನ್ ಹಾಗೂ ತಿಪಟೂರು ತಾಲೂಕು ಆಡಳಿತ ವತಿಯಿಂದ ಅದ್ದೂರಿಯಾಗಿ ಸ್ವಾಗತ ಮಾಡಲಾಯಿತು. ಕಾಂಗ್ರೆಸ್ ಮುಖಂಡ ಲೋಕೇಶ್ವರ್ ಕೂಡ ಪ್ರೋತ್ಸಾಹ ಧನವಾಗಿ 10,000 ರೂಪಾಯಿಗಳನ್ನು ಶರತ್ಗೆ ನೀಡಿದ್ದಾರೆ. ನಗರದ ಬಿಎಚ್ ರಸ್ತೆಯಲ್ಲಿ 1,000 ವಿದ್ಯಾರ್ಥಿಗಳೊಂದಿಗೆ ಶರತ್ಗೆ ಅದ್ದೂರಿ ಮೆರವಣಿಗೆ ಕೂಡ ಮಾಡಲಾಯಿತು. ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸಬಹುದು. ಕುದುರೆಯ ಮೇಲೆ ಕೂರಿಸಿಕೊಂಡು ಸವಾರಿ ಮಾಡೋದ್ರ ಮುಖಾಂತರವಾಗಿ ಸ್ವಾಗತವನ್ನ ಮಾಡಲಾಗಿದೆ. ಭಾರತಾಂಬೆಯ ಹೆಮ್ಮೆಯ ಪುತ್ರ ಶರತ್ಗೆ ತಿಪಟೂರಿನ ಜನತೆ ಹೂಮಳೆಯನ್ನೇ ಸುರಿಸಿದ್ದಾರೆ. ನಂತರ ಬಿಎಚ್ ರಸ್ತೆಯಲ್ಲಿ ಮೆರವಣಿಗೆಯನ್ನ ಕೂಡ ನಡೆಸಿದ್ದಾರೆ. ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸಬಹುದು. ಎಸ್ಸಿ ಬಗ್ಗೆ ಶಾಸಕ ಷಡಾಕ್ಷರಿ ಹಾಗೆ ಅಂತಾರಾಷ್ಟ್ರೀಯ ಕ್ರೀಡಾಪಟು ಶರತ್ ಮಾತನಾಡಿದ್ದಾರೆ ನೋಡಿ. ಶಿಕ್ಷಣ ಯಾರ ಸತ್ವವಲ್ಲ, ಯಾರು ಅದರ ಬಗ್ಗೆ ಆಸಕ್ತಿಯನ್ನ ಇಟ್ಕೊಂಡ ಅಭ್ಯಾಸ ಮಾಡ್ತಾರೆ ಅದು ಅವ್ರ ಜೊತೆ ಇರ್ತದೆ. ಆ ನಿಟ್ಟಿನಲ್ಲಿ ನನ್ನ ಶರತ್ತು ಬಹುಶಃ ಇದೇ ಪ್ರಥಮ ಸಾಧನೆ ಅಂತ ನಾನು ಅಂದ್ಕೊಂಡಿದ್ದೆ. ಇಲ್ಲಿ ಹೇಳದಾಗ ನೋಡಿದ್ರೆ ಭಾಳಷ್ಟು ಪದಕಗಳನ್ನು ಪಡೆದಿದ್ದಾರೆ ಆತ. ಅಂಗವಿಕಲ ಆಗಿದ್ರೂ ಸಹ ತನ್ನ ವಿದ್ಯೆಯ ಜೊತೆಗೆ ಅಕ್ಷರ ಕಲಿಯೋದ್ರ ಜೊತೆಗೆ ಶಿಕ್ಷಣ ಪಡೆಯೋದ್ರ ಜೊತೆಗೆ ಇವತ್ತು ಕ್ರೀಡೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡು ಒಂದು ಅದ್ಭುತವಾದಂಥ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿ ಒಂದು ಸೇರುತ್ತೆ. ನನಗೆ ಶಿವಕುಮಾರ್ ಪ್ರಸ್ತಾಪ ಮಾಡಿ ಹೇಳಿದ್ರು ಅವರು ಸಾಹಿತ್ಯ ಪರಿಷತ್ ಮೀಟಿಂಗ್ ಇದ್ದಾಗ, ಸರ್ ಈ ಥರ ಇದೆ ಅಂತ. ನನಗೆ ತುಂಬ ಸಂತೋಷ ಆಯಿತು. ನಾನು ಕ್ರೀಡೆಯಲ್ಲೇ ಭಾಳ ಹಿಂದೆ ಮುಂದಿಲ್ಲ ಪಾಪ, ಆತ ಅದು ಸಾಧನೆ ಮಾಡಿದ್ದಾನೆ. ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ಬೇಕು ಅಂತ ನನಗೆ ಬಂದಿದೆ. ಬಹುಶಃ ಇಷ್ಟೆಲ್ಲ ನೀವು ಕೇಳ್ಕೊಂಡ್ರಿ, ಏನು ವಿದ್ಯಾರ್ಥಿ ನೀವು ವಿದ್ಯಾರ್ಥಿನಿಯರು ಇದನ್ನೆಲ್ಲ ಕೇಳ್ಕೊಂಡ್ರಿ. ಇದನ್ನು ಯಾತಕ್ಕೆ ಇಲ್ಲಿ ಏರ್ಪಾಡು ಮಾಡಿದೆ ಅಂದರೆ ನಿಮಗೂ ಸ್ಫೂರ್ತಿ ಬರಲಿ ಇದರಿಂದ ಅಂತ. ನಾವು ಅವರ ಹಾಗೆ ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡಬೇಕು, ನಾವು ಪದಕಗಳನ್ನು ಪಡಿಬೇಕು, ರಾಜ್ಯಕ್ಕೆ ಊರಿಗೆ ರಾಷ್ಟ್ರಕ್ಕೆ ಮತ್ತೆ ನಿಮ್ಮನ್ನು ಪಡೆದಂಥ ತಂದೆ ತಾಯಂದ್ರಿಗೆ ಹೆಸರನ್ನ ತರಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ನೀವೆಲ್ಲ ಹೋರಾಟವನ್ನ ಮಾಡ್ಲಿಕ್ಕೋಸ್ಕರ ಏಷ್ಯನ್ ಪ್ಯಾರಾ ಗೇಮ್ಸ್ಗೆ ನಾನು 2023 ಹೋಗಿದ್ದೆ. ಇದರಿಂದ ನನಗೆ ತುಂಬ ಪರಿಶ್ರಮ ಇದೆ. ಬೆಳಗ್ಗೆ 3 ಗಂಟೆ ಸಂಜೆ 2 ಗಂಟೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ನನಗೆಲ್ಲ ಕೋಚಸ್ಗಳು ನನ್ನ ಸತ್ಯನಾರಾಯಣ ಸರ್ ನನಗೆ ತುಂಬ ಕೋಚಿಂಗ್ ಕೊಟ್ಟು ಈ ಮಟ್ಟಕ್ಕೆ ಬೆಳೆಯೋ ಥರ ಸಹಾಯ ಮಾಡಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ. ನಿಮ್ಗೆ ಅಲ್ಲಿ ಯಾವ ತರ ಸ್ವಲ್ಪ ಕಷ್ಟಗಳು ಅಥವಾ ಆ ತರದ ಯಾವ್ದಾದ್ರು ಕಾಂಪ್ಯೂಟರ್ಸ್ ಇದಾರೆ ಅನ್ನೋ ತರ ಅನ್ನಿಸ್ತಾ? ಕಾಂಪ್ಯೂಟರ್ಸ್ ಎಲ್ಲ ಇದೆ. ಏಷ್ಯಾದಲ್ಲಿ ಜಪಾನ್, ಜೋರ್ಡನ್ ಕಂಟ್ರಿ ಇದೆ, ಉಜ್ಬೆಕಿಸ್ತಾನ, ಕಿರ್ಗಿಸ್ತಾನ್, ಇಲ್ಲೆಲ್ಲ ತುಂಬಾ ಕಾಂಪಿಟೇಷನ್ ಇದೆ. ಗೋಲ್ಡ್ ಮಿಸ್ ಆಯ್ತು, ಸ್ವಲ್ಪ ನನಗೆ ಇಂಜುರಿ ಆಗಿತ್ತು, ಲೆಗ್ ಇಂಜುರಿ, ಇದರಿಂದ ನನಗೆ ಸ್ವಲ್ಪ ಗೋಲ್ಡ್ ಮಿಸ್ ಆಯ್ತು. ಮುಂದಿನ ಸರ್ತಿ 2026 ಏಷ್ಯನ್ ಗೇಮ್ ಅಲ್ಲಿ ಗ್ಯಾರಂಟಿ ನಾನು ಗೋಲ್ಡ್ ಮೆಡಲ್ ತಂದೆ ತರ್ತೀನಿ ಅಂತ ಹೇಳ್ತೀನಿ. ಈ ಬಾರಿ ನೀವು ಬೆಳ್ಳಿ ಪದಕ ತಗೊಂಡು ಬಂದಿದ್ದೀರಾ ದೇಶಕ್ಕೋಸ್ಕರ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ? ನನಗೆ ತುಂಬಾ ಖುಷಿ ಇದೆ, ಆದ್ರೆ ಒಂದ್ ಸ್ವಲ್ಪ ಇನ್ನೂ ಸ್ಯಾಟಿಸ್ಫೈ ಆಗಿಲ್ಲ, ಗೋಲ್ಡ್ ಮೆಡಲ್ ಬರ್ಬೇಕಿತ್ತು. ಈಗಿನ ಕಾಲದ ವಿದ್ಯಾರ್ಥಿಗಳಿಗೆ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಈಗ ಎಲ್ಲರ ಕೈಲೂ ಮಾಡೋ ಸಾಮರ್ಥ್ಯ ಇದೆ, ಅವರು ಗುರುತಿಸ್ಕೊಬೇಕಷ್ಟೇ, ಗುರುತಿಸಿ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲ ಮಾಡಬಹುದು. ನನ್ನಂತ ಕೈಲಿ ಆಗಿದೆ ಅಂದ್ರೆ